ಪ್ರೀತಿಯಿಂದ ಸ್ವಾಗತ. ನಾನು ಚಕ್ರವರ್ತಿ ಚಂದ್ರಚೂಡ್ ಅಂತ. ನನ್ನ ಪ್ರೊಡ್ಯೂಸರ್ ಗೊತ್ತಿರ್ತಾರೆ ನಿಮಗೆ, ಮಂಜಣ್ಣ. ಶಾಲಿನಿ ಆರ್ಟ್ಸ್ ಕಡೆಯಿಂದ ಮಾಸ್ಟರ್ ವಿಕ್ರಾಂತ್ ರೋಣ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಇವತ್ತು ಶೀರ್ಷಿಕೆ ಮತ್ತು ಅದರ ವಿವರಗಳನ್ನು ಅನೌನ್ಸ್ ಮಾಡ್ತಾ ಇದ್ದೀವಿ. ಮೊದಲು ಮಂಜಣ್ಣ ಮಾತಾಡ. ಸುಸ್ವಾಗತ. ವಿಕ್ರಾಂತ್ ರೋಣ ಸಿನಿಮಾ ಬಿಡುಗಡೆಯ ನಂತರ ಸುಮಾರು 150 ದಿನಗಳ ಕಾಲ ಭಾಳಷ್ಟು ಕತೆಗಳನ್ನ ಕೇಳ್ತಾ ಬಂದೆ. ನನ್ನ ಬ್ಯಾನರ್ ನಡಿಯಲ್ಲಿ ಮುಂದಿನ ಚಿತ್ರಗಳನ್ನ ಮಾಡಬೇಕು ಅಂತೇಳಿ ಅದರಲ್ಲಿ ಒಂದು 3-4 ಒಳ್ಳೆ ಕತೆಗಳು ಆಲ್ರೆಡಿ ಸಿಕ್ಕಿದೆ ನನಗೆ. ಅದರ ವರ್ಕ್ಸ್ ಕೂಡ ನಡೀತಾ ಇದೆ. ಅದರ ನಿರ್ದೇಶಕರುಗಳು, ಅದರ ತಂಡ, ಅದರದ್ದು ಸ್ಕ್ರೀನ್ ಪ್ಲೇ ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದಾರೆ. ಅದೆಲ್ಲ ಸಂಪೂರ್ಣವಾದ ನಂತರ ಅದಕ್ಕೆ ಯಾರ್ಯಾರು ಆ್ಯಕ್ಟ್ರು ಏನು ಇರ್ತ ಅಂತ ಮುಂದಿನ ದಿನಗಳಲ್ಲಿ ಪತ್ರಿಕಾಗೋಷ್ಠಿ ತಿಳಿಸ್ತೀನಿ. ಈ ತುರ್ತು ಪತ್ರಿಕಾಗೋಷ್ಠಿ ಕಾರಣ ಏನಂದರೆ, ನಾಗಶೇಖರ್ರು ನಾವೊಂದು ಪ್ಯಾನಲ್ ಆಫ್ ಡಿಸ್ಕಷನ್ ಟೀಮ್ ಇಟ್ಕೊಂಡು ಒಂದು ಸಿನಿಮಾ ಕತೆ ಮಾಡೋಣ ಅಂತೇಳಿ ಒಂದು ಲೈನ್ ಕೇಳಿದೆ. ಲೈನ್ ಭಾಳ ಇಷ್ಟ ಆಯಿತು. ಅದನ್ನು ಸಂಪೂರ್ಣವಾದ ಕತೆ ಮಾಡೋದಕ್ಕೆ ಅಂತೇಳಿ ಒಂದು ಟೀಮ್ನ ನೇಮಕ ಮಾಡಿ ಒಂದು 25 ದಿವಸಗಳ ಕಾಲದಿಂದ ಅವರು ಡಿಸ್ಕಷನ್ ಮಾಡ್ತಿದ್ರು. ಬಿ ವಿ ಅಶೋಕ್ ಕುಮಾರ್ ಅವರು, ಸುಮನಾ ಕಿತ್ತೂರು, ಸತ್ಯ ಹೆಗಡೆ, ಚಂದ್ರಚೂಡ್ ಅವರು, ಕೋವಿ ಇವರೆಲ್ಲರೂ ಇದ್ರು. ಅದು ಇದರದ್ದು ಹೋದ ತಿಂಗಳು 27 ತಾರೀಕು ಒಂದು ಮೇಜರ್ ಡಿಸ್ಕಷನ್ ಇತ್ತು. ಅದಾದ ನಂತರ 30 ತಾರೀಕು ಕ್ಯಾಶುವಲ್ ಆಗಿ ನಾನು ನಾಗಶೇಖರ್ ಇವರು ಸಿಕ್ಕಿದ್ವಿ. ಸಿಕ್ಕಿದಾಗ ಅಣ್ಣ ನಿಮ್ಗೆ ಒಂದು ಕತೆ ಹೇಳಬೇಕು ಅಂತ. ಆಯ್ತು ಹೇಳಪ್ಪ ಅಣ್ಣ, ನನಗೆ ನಿಮ್ಗೆ 3 ಟೈಮ್ ಬೇಕು. ಆಯ್ತು ಫ್ರೀ ಇದೀನಿ ಹೇಳಪ್ಪ ಪೂರ್ತಿ ಅಂತಂದ್ರೆ ಇವರು ಒಂದು 2.5 ಕತೆನ ಸಂಪೂರ್ಣವಾಗಿ ಹೇಳಿದ್ರು. ಸಂಪೂರ್ಣವಾಗಿ ಹೇಳಿದ್ಮೇಲೆ ನಾನು ಹೇಳಿದೆ, ಇದೆಲ್ಲ ಆಗದೆ ಇರೋ ಕೆಲಸ, ಸುಮ್ಮನೆ ರಪ್ಪ, ಸುಮ್ಮನೆ ಏನು ಇದೆಲ್ಲ ಆಗತ್ತಾ ಅಂತ ಹೇಳಿ ನಾನು ಹಿಂಗೆ ಗೇಲಿ ಮಾಡಿದೆ. ಅಣ್ಣ ಇದಕ್ಕೆ ಸಂಬಂಧಪಟ್ಟಂತೆ ನಾನು ದಾಖಲೆ ಕೊಟ್ಟರೆ ನೀವು ಮಾಡ್ತೀರಾ ಅಂದರು. ಆಯ್ತು ನೀನು ದಾಖಲೆ ಕೊಟ್ಬಿಡು ನೋಡೋಣ ಮಾಡ್ತೀನಿ ಅಂತ ಹೇಳಿದೆ. 15-20 ನಿಮಿಷದಲ್ಲಿ ಇವರು ಕಾರಲ್ಲಿ ಇಟ್ಟಿದ್ರು ಅನಿಸುತ್ತೆ. ಅಲ್ಲಿ ಡ್ರೈವರ್ ಎಲ್ಲ ಹೋಗಿದ್ರು, ತೊಗೊಂಬಂದು ನನಗೆ ದಾಖಲೆ ಕೊಟ್ಟರು. ಅದು ಅಯೋಧ್ಯೆಯಲ್ಲಿ ನಡೆದಿರೋಂಥ ಒಂದು ಇನ್ಸಿಡೆಂಟ್ನ ದಾಖಲೆ. ಆ ದಾಖಲೆನ ಒಂದಷ್ಟು ಅಂಶ ಒಂದು 15 ನಿಮಿಷ ಓದಿದ ನಂತರ ನಾನು ಸ್ವಲ್ಪ ಗೂಗಲಲ್ಲಿ ಸರ್ಚ್ ಮಾಡಿದೆ. ನಮ್ಮ ಹುಡುಗನಿಗೆ ಹೇಳಿದೆ ಸ್ವಲ್ಪ ಇದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಇಮಿಡಿಯೇಟಾಗಿ ನಾನು ಓಕೆ ನಾನು ಇದನ್ನು ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಅಂದೆ. ಅದಾದ ನಂತರ ಹೇಳಿದ್ರೆ ಅಣ್ಣ ಇದನ್ನು ನಾನು ಮಾಡಬೇಕು ಅಂತ ತೀರ್ಮಾನ ತೊಗೊಂಡಿದ್ದೀನಿ ಅಣ್ಣ ಅಂತೇಳಿ ನಾಗಶೇಖರ್ ಮೆತ್ತಗೆ ಹೇಳಿದೆ. ಹೌದಾ, ಸರಿ, ನೀನು ಅವಕಾಶ ಕೊಟ್ಟರೆ ನಾನು ನಿನ್ನ ಜೊತೆ ಸೇರ್ ಮಾಡ್ತೀನಪ್ಪ ಅಂತ. ಅಣ್ಣ ನಿಮ್ಮ ಜೊತೆ ಸೇರಿ ಮಾಡೋದಂದರೆ ನನಗೆ ತುಂಬ ಸಂತೋಷ, ಖಂಡಿತ ನಾವಿಬ್ಬರೂ ಸೇರ್ ಮಾಡೋಣ ಅಂದರೆ ಅದಕ್ಕೋಸ್ಕರ ಇವತ್ತು ಶಾಲಿನಿ ಆರ್ಟ್ಸ್ ಮತ್ತು ನಾಗಶೇಖರ್ ಬ್ಯಾನರ್ ಅಡಿಯಲ್ಲಿ ಈ ಸಿನಿಮಾನ ನಿರ್ಮಾಣ ಮಾಡಬೇಕು ಅನ್ನೋ ತೀರ್ಮಾನ ತೊಗೊಂಡು ಈ 5-6 ದಿನಗಳ ಕಾಲದಲ್ಲಿ ನಮ್ಮ ಸತ್ಯ ಹೆಗಡೆಯವರು ಕ್ಯಾಮ್ರಾಮ್ಯಾನ್ ಆಗಿ ಕತೆ ಕೇಳಿ ಮಾಡ್ಲಿಕ್ಕೆ ಒಪ್ಕೊಂಡ್ರು. ಅದೇ ರೀತಿ ಅಜನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ಒಪ್ಕೊಂಡ್ರು. ಒಂದು ಹೀರೋಯಿನ್ ಹುಡುಕಾಟ ಒಂದು ನಡೀತಾ ಇದೆ. ಆ ಹೀರೋಯಿನ್ ಫೈನಲೈಸ್ ಆಗ್ತಾ ಇದ್ದಂಗೆ ನಾವು ಶೂಟಿಂಗ್ ಹೋಗೋಷ್ಟು ಸಂಪೂರ್ಣವಾದ ಸ್ಕ್ರಿಪ್ಟು, ಬೌಂಡೆಡ್ ಸ್ಕ್ರಿಪ್ಟ್ ಇರೋ ಹತ್ರ ರೆಡಿ ಇದೆ. ಆಮೇಲೆ ಇದರಲ್ಲಿ ಹೀರೋ ಬಂದು ನಾಗಶೇಖರೇ ಹೀರೋ ಈ ಸಿನಿಮಾಗೆ. ಸೊ ಇಷ್ಟು ವಿಚಾರಗಳು. ಇವತ್ತು ಒಳ್ಳೆ ದಿನ ಇತ್ತು, ಹನುಮ ಜಯಂತಿ. ಅದರಿಂದ ಇವತ್ತು ಈ ಒಂದು ಟೈಟಲ್ ಲಾಂಚ್ ಮಾಡಿ ಒಂದು ಶುಭಾರಂಭ ಮಾಡೋಣ ಅಂತೇಳಿ ನಿಮ್ಮನ್ನೆಲ್ಲ ಪತ್ರಿಕಾಗೋಷ್ಠಿಗೆ ಕರೆದಿರೋದು. ಮೊದಲನೇ ಸಿನಿಮಾ ನನ್ನ ಬ್ಯಾನರ್ನ ಡಿಡ್ಲಿ ಸೋಮಾ ಇಂದ ಹಿಡಿದು ಲೈಫು ಇಷ್ಟನೆ ಮಧುರಂಗಿ ಎಲ್ಲ ತೊಗೊಂಡಾಗಲೂ ನಾನು ಕತೆ ಕೇಳಿದ ನಂತರ ಹೀರೋಗಳ ಹತ್ರ ಹೋಗಿರೋದು. ಯಾವುದನ್ನು ನಾನು ಹೀರೋ ಡೇಟ್ ಇಟ್ಕೊಂಡು ಕತೆ, ಇನ್ಕ್ಲೂಡಿಂಗ್ ವಿಕ್ರಾಂತ್ ರೋಣ, ಅದನ್ನು ವಿಕ್ರಾಂತ್ ರೋಣ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಹೇಳಿದ್ದೀನಿ. ನಾನು ಕತೆ ಕೇಳಿದ ನಂತರನೇ ಹೋಗಿರೋದು. ಇದರಲ್ಲಿ ನನಗೆ ನಾಗಶೇಖರ್ ಹೀರೋ ಅಂತ ಖಂಡಿತ ಗೊತ್ತಿರಲಿಲ್ಲ. ನಾಗಶೇಖರ್ ಇವರು ಬಂದು ಹೇಳಿದಾಗ ನಾನು ಕತೆ ಕೇಳಿದೆ. ಕತೆ ಒಂದು ನಾನು ಸೆಲೆಕ್ಟ್ ಮಾಡೋಂಥ ವೆರೈಟಿ ಕತೆಗಳಲ್ಲಿ ಇದು ಒಂದು ವೆರೈಟಿ ಕತೆ ಖಂಡಿತ. ಅದಕ್ಕೋಸ್ಕರನೇ ಈ ಕತೆ ಮಾಡೋಣ ಅಂತ ಒಪ್ಕೊಂಡ ನಂತರ ಅವರು ಪ್ಯಾಕೇಜ್ ಸಮೇತನೇ ಬಂದ್ಬಿಟ್ಟಿದ್ರು. ಆಲ್ರೆಡಿ ಮಾಡೋಕ್ಕೆ ಸಿದ್ಧವಾಗಿರುವಂಥ ನಾಗಶೇಖರು ಮತ್ತು ಆ್ಯಕ್ಟ್ ಮಾಡೋಕ್ಕೂ ಒಪ್ಕೊಂಡಿರುವಂಥ ನಾಗಶೇಖರು ಎಲ್ಲ ಪ್ಯಾಕೇಜಲ್ಲೇ ಬಂದಿರೋದ್ರಿಂದ ಆ ಕತೆ ಹುಡುಕಾಟದಲ್ಲಿ ಮಧ್ಯದಲ್ಲಿ ಈ ಒಂದು ಒಳ್ಳೆ ಕತೆ ಸಿಕ್ಕಿ ಇದನ್ನು ಅತಿ ಶೀಘ್ರದಲ್ಲೇ ಪ್ರಾರಂಭ ಮಾಡುವಂಥ ಒಂದು ಅವಕಾಶ ನನ್ನ ಬ್ಯಾನರ್ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಲ್ಲ. ಪಾದರಾಯ ಮತ್ತು ಹನುಮ ಜಯಂತಿ ಇವತ್ತು ನೀವು ಇದನ್ನು ಅಧಿಕೃತವಾಗಿ ಇಮಿಡಿಯೇಟ್ ಪ್ರೆಸ್ಮಿಟ್ ಮಾಡೋದು, ಈ ಪಾದರಾಯಪುರ ಪಾದರಾಯ ಇವೆಲ್ಲದಕ್ಕೆ ಏನಾದ್ರು ಸಂಬಂಧ ಇರುತ್ತಾ? ಸರ್, ಪಾದರಾಯ ಅಂದರೆ ಹನುಮಂತನೇ. ಅದು ಹನುಮಂತ ಅವರ ಆಂಜನೇಯ ಸ್ವಾಮಿಯ ನಾನಾ ಹೆಸರುಗಳಲ್ಲಿ 108 ಹೆಸರುಗಳಲ್ಲಿ ಅದು ಒಂದು ಪ್ರಮುಖವಾದ ಹೆಸರು. ಹನುಮಂತ ಬ್ಯಾಂಕಾಕಲ್ಲಿದ್ದಾರೆ, ಜರ್ಮನಲ್ಲಿದ್ದಾರೆ, ಅವರ ಪಾದ ಶ್ರೀಲಂಕಾದಲ್ಲಿದೆ, ಪಾಕಿಸ್ತಾನದಲ್ಲಿದೆ, ಎಲ್ಲ ಕಡೆ ಇದೆ. ನೀವು ಪಾದರಾಯನಪುರಕ್ಕೆ ಯಾಕೆ ಹೋಗ್ತೀರ? ವಿಶ್ವವ್ಯಾಪಿ ಇದೆ. ಆಮೇಲೆ ಪ್ಯಾನ್ ಇಂಡಿಯಾ ಅಂತ ಅಲ್ಲ. ಮಂಜಣ್ಣ ತುಂಬ ಚೆನ್ನಾಗಿ ಹೇಳಿದ್ರು ನನಗೆ. ನೀವು ಯೋಚನೆ ಮಾಡುವಾಗ ಈ ಕಥೆನೇ ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದ್ರಿಂದ
ಈ ಕಥೆಯ ಪಾತ್ರಧಾರಿಗಳು, ಈ ಕಥೆಯ ಕ್ವಾಲಿಟಿ, ಈ ಕಥೆಯ ಜರ್ನಿ, ಒಂದು ಪ್ರಯಾಣನೇ ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದ್ರಿಂದ ಇದನ್ನ ಎಲ್ಲಾ ಭಾಷೆಗಳಿಗೂ ಹೇಳಲೇಬೇಕು. ನಾವೊಂದು ಸಿನಿಮಾನ ಇಟ್ಕೊಂಡು, ಆಮೇಲೆ ಕಂಟೆಂಟ್ನ ಇಟ್ಕೊಂಡು, ಆಮೇಲೆ ಹೀರೋಗಳನ್ನ ಇಟ್ಕೊಂಡು, ಅವ್ರಿಗೊಂದು ಮಾರ್ಕೆಟಿಂಗ್ ಇದೆ ಅನ್ಕೊಂಡು ಪ್ಯಾನ್ ಇಂಡಿಯಾಗೆ ಹೋಗಿರೋದಲ್ಲ. ಈ ಸಬ್ಜೆಕ್ಟೇ ಹೋಗ್ಬಿಟ್ಟಿದೆ ಆಲ್ರೆಡಿ. ಈ ಸಬ್ಜೆಕ್ಟ್ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಒಂದು 8-9 ರಾಜ್ಯಗಳಿಗೆ ಹೋಗುತ್ತೆ, 2 ದೇಶಗಳಿಗೆ ಹೋಗುತ್ತೆ, ಅಲ್ಲೆಲ್ಲ ಶೂಟ್ ಮಾಡಬೇಕು. ಸೊ ಅದು ಹಂಗೆ ನಿರ್ಧಾರ ಆಯ್ತು. ಅದಕ್ಕೆ ಆ ಕಲರ್ನ ಡಿಸೈಡ್ ಮಾಡಿದ್ರು. ಸರ್, ತುಂಬಾ ವಿಷಯಗಳು ತುಂಬಾ ಚರ್ಚೆ ಆಗುವಾಗ ಹೇಳುತ್ತೆ, ಆದ್ರೆ ಈ ಕಥೆಯ ಬ್ಯಾಕ್ ಡ್ರಾಪ್ ಇರದೆ ತುಂಗಭದ್ರಾ ಆ ನದಿಯ ಹಿನ್ನೀರಿನಲ್ಲಿ ಅಂಜನಾದ್ರಿ ಸುತ್ತಮುತ್ತಾನೆ ಕಥೆ ನಡೆಯೋದು. ಅಂಜನಾದ್ರಿ ಬೆಟ್ಟ ಈ ಕಥೆಯಲ್ಲಿ ಒಂದು ಪಾತ್ರವಾಗಿರುತ್ತೆ. ಆ ಬ್ಯಾಕ್ ಡ್ರಾಪ್ ಅಲ್ಲೇ ನಡೆಯೋದು. ಯಾವ್ದನ್ನ ಕಟ್ಟಬೇಕು, ಯಾವ್ದನ್ನ ಕೆಡಬೇಕು ಅನ್ನೋದು ನಮ್ ನಮ್ಮ ಮನಸ್ಸಿಗೆ ಬಿಟ್ಟಂತ ವಿಷಯ. ಅದನ್ನ ಆಡಿಯನ್ಸ್ ಪ್ರೇಕ್ಷಕರು ನೋಡ್ಕೊಂಡು ಡಿಸೈಡ್ ಮಾಡಬೇಕು. ಸರ್, ನಾನು ಬೇಸಿಕಲಿ ನಿಮ್ ಜೊತೆ ಇದ್ದವನು. ಒಂದು ಸಣ್ಣ ಘಟನೆ ನಡೆದಿತ್ತು, ಸಣ್ಣ ಘಟನೆ ಅಲ್ಲ ಅದು ಆಕ್ಚುಲಿ. ಆ ಘಟನೆನ ಯಾರು ಗಮನಿಸಿರ್ಲಿಲ್ಲ ಅಷ್ಟು. ನಾನು ಸ್ವಲ್ಪ ವಿಚಿತ್ರವಾಗಂಥದ್ನೆಲ್ಲ ಹುಡುಕ್ತೀನಿ. ಹುಡುಕ್ತಾ ಹುಡುಕ್ತಾ ಹೋದಂಗೆ ಅದು ಕಪಿಲ ಯೋಗಕ್ಕೆ ಕರ್ಕೊಂಡೋಯ್ತು. ಅದು ನಿಮ್ಗೆ ಗೊತ್ತು, 16,000 ಪುಟ ಓದ್ಬೇಕು, ತುಂಬ ಓದ್ತೀನಿ ನಾನು. ಅದೊಂದು ಇದೆ ನನಗೆ ಗುಣ, ಅದೆಲ್ಲ ಓದಿ ಏನ್ ಕೇಸ್ ನಡೆದಿತ್ತು, ಹೇಗೆ ನಡೀತು, ಅದು ಅಯೋಧ್ಯೆಗೆ ಯಾಕೆ ಹೋಯ್ತು, ಶ್ರೀಲಂಕಾಗೆ ಯಾಕೆ ಹೋಯ್ತು, ಬ್ಯಾಂಕಾಕ್ ಯಾಕೆ ಹೋಯ್ತು, ಜರ್ಮನ್ಗೆ ಯಾಕೆ ಹೋಯ್ತು, ಬೇರೆ ಬೇರೆ ದೇಶಗಳಿಗೆ ಈ ವಿಷಯ ಹೇಗೆ ಪಸರಿಸ್ತು ಅಂತೆಲ್ಲ ನೋಡಿದ್ಮೇಲೆ ತುಂಬಾ ದೊಡ್ಡ ಸ್ಟಡಿ ಇದೆ ಸರ್, ಇದಕ್ಕೆ ದೊಡ್ಡ ರಿಸರ್ಚ್ ಇದೆ. ಆಮೇಲೆ ಅದನ್ನ ಸಿನಿಮ್ಯಾಟಿಕ್ ಅಡಾಪ್ಷನ್ ಅಂತ ನಾವೇನ್ ಅನ್ಕೋತೀವಿ, ಸ್ಕ್ರೀನ್ ಪ್ಲೇ ಅಡಾಪ್ಷನ್ ಅಂತ, ಅದನ್ನೆಲ್ಲ ಮಾಡಿ ನಾನು ಇಟ್ಟಿದ್ದೆ. ಒಂದಷ್ಟು ಕಥೆಗಳನ್ನ ಇಟ್ಟಿದ್ದೆ, ನಾನು ಶುರು ಮಾಡಬೇಕು ಡೈರೆಕ್ಷನ್ ಅನ್ನೋ ಕಾರಣಕ್ಕೆ ಇಟ್ಟಿದ್ದೆ. ಇಟ್ಟಾಗ ನಾವು ಆಕ್ಚುಲಿ ಮಂಜನ್ ಪ್ರೊಡಕ್ಷನ್ ಅಲ್ಲಿ ಇನ್ನೊಂದು ಸಿನಿಮಾ ನಡೀತಾ ಇದ್ದು, ಅದು ದೊಡ್ಡ ಸಿನಿಮಾ ನಡೀತಾ ಇತ್ತು. ಆ ಸಿನಿಮಾ ಸಂದರ್ಭದಲ್ಲಿ ನಾನು ನಾಗಪ್ಪ ಮಂಜಣ್ಣಿಗೆ ಒಂದು ಲೈನ್ ಹೇಳಿದ್ವಿ, ಹಿಂಗಿದೆ ಲೈನ್ ಅಂತ. ಇಲ್ಲ ಇಲ್ಲ, ನನಗೆ ಲೈನ್ ಎಲ್ಲ ಇದು ರಕ್ಸ್ಕೊಳಕ್ಕಾಗಲ್ಲ, ಇದು ಪೂರ್ತಿ ಹೇಳಿ ಅಂತ. ಪೂರ್ತಿ ಹೇಳಿದ್ಮೇಲೆ ಅವ್ರು ನಂಬಲಿಲ್ಲ. ಈ ಥರದ್ದೊಂದು ಘಟನೆ ಕರ್ನಾಟಕ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆಯೋಕ್ಕೆ ಸಾಧ್ಯನಾ ಇದು ಅಂತೇಳಿ ಅವರು ಮಂಜಣ್ಣ ಹೆಂಗೆ ಅಂತಂದರೆ ಒಂಥರ ಕ್ಲವರ್ ಇನ್ ಫೀವರ್ ಅಂತ, ಯಾವ ಥರ ಜ್ವರ ಬಂದರೂ ಕ್ಲವರ್ನೆಸ್ ಎಲ್ಲ ಆಡ್ತಾರೆ ಅವ್ರು. ಅದನ್ನು ಓದಿದ್ರು ಅವರು, ನನಗೆ ಕೇಳಿದ್ರು ನೀವು ಇದಕ್ಕೆ ಸಂಬಂಧಪಟ್ಟಿದ್ದು ಏನಾರು ಒಂದು ತೋರಿಸಿ ಚಕ್ರವರ್ತಿ, ನಾನು ಈ ಸಿನಿಮಾ ಮಾಡ್ತೀನಿ ಅಣ್ಣ, ನಾನು 15 ನಿಮಿಷದಲ್ಲಿ ತೋರಿಸ್ತೀನಿ, ಅದು ನೋಡಿದ್ಮೇಲೆ ಸಿನಿಮಾ ಮಾಡಬೇಕು. ನನ್ನ ಹತ್ರ ರೆಡಿ ಇತ್ತು ಫೈಲು, ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕೆ ರೆಡಿ ಇರ್ತಾನಲ್ಲ ಅವ್ರ ಲಾಯರ್, ಅದು ರೆಡಿ ಇತ್ತು ಕೊಟ್ಟೆ. ಅದನ್ನೊಂದು 1/2 ಗಂಟೆ ಓದಿದ್ರು. ಓದಿದ ತಕ್ಷಣ ಮಂಜಣ್ಣ ಹೇಳಿದ್ದೇನೆಂದ್ರೆ ನಾವು ಈ ಸಿನಿಮಾ ಮಾಡ್ತಾ ಇದ್ದೀವಿ, ಹನುಮ ಜಯಂತಿಯಿಂದ 4 ದಿನಕ್ಕೆ ಬರ್ತಾ ಇದೆ, ಟೈಟ್ಲ್ ಶುರು ಮಾಡಿದ್ವಿ, ಕೆಲಸ ಶುರು ಮಾಡಿದ್ವಿ. ಅದು ಇಮ್ಮಿಡಿಯೇಟ್ ಅಜಿನೀಶ್ ಲೋಕನಾಥ್ ಅವ್ರ ಹತ್ರ ಹೋದ್ವಿ, ಅವರು ಬ್ಯುಸಿಯೆಸ್ಟ್ ಮ್ಯೂಸಿಷಿಯನ್ ಇವತ್ತು, ಅವರು ಕೈಗೆ ಸಿಗಲ್ಲ. ಅದರಲ್ಲಿ 4 ಗಂಟೆ ನಮ್ಮ ಜೊತೆ ಕೂತು ನನ್ನನ್ನು ತುಂಬ ಪ್ರೀತಿಯಿಂದ ಮಾತಾಡಿಸಿ ನಮ್ಮನ್ನು ಸತ್ಕರಿಸಿ ಇಡೀ ಸ್ಕ್ರೀನ್ ಪ್ಲೇ ಕೇಳಿದ್ರು. ನೀವು ನಂಬಲ್ಲ ಹೇಳಿದ್ರು, ಇಲ್ಲ ಸರ್ ನನಗೂ ಇದ್ದಿಲ್ಲ, ಪೂರ್ತಿ ಹೇಳಿ ಸರ್, ನನಗೆ ಸಾಂಗ್ ಪ್ಲೇಸ್ಮೆಂಟು ಲೈನ್ ಹೇಳಿಲ್ಲ ಅವ್ರಿಗೆ, ಪೂರ್ತಿ ಕತೆ ಹೇಳಿ, ಬಾಬಿ ಮೇಡಮ್ ಅವ್ರಿಗೆ ಹೇಳಿ, ನಾನು ಮಾಡ್ತಾ ಇದ್ದೀನಿ ಸಿನಿಮಾ. ಸತ್ಯ ಹೇಳೋರ್ಗೆ ಈ ಕತೆ ಗೊತ್ತಿತ್ತು. ನಾವೊಂದು ತಂಡ ಇದೆ, ಇದು ಮಂಜಣ್ಣನಿಗೋಸ್ಕರ ಒಂದು ತಂಡ ರಚನೆ ಆಗಿದೆ. ಒಂಥರ ಕಾರ್ಪೊರೇಟ್ ಸ್ಟೈಲಲ್ಲಿ ಫಸ್ಟ್ ಟೈಮ್ ನನಗನ್ಸೋದು ಕನ್ನಡ ಚಿತ್ರರಂಗದಲ್ಲಿ ಅಥವಾ ಭಾರತ ಚಿತ್ರರಂಗದಲ್ಲೇ ಒಂದು ಕತೆ ಮಾಡಬೇಕು ಅಂತ ಬಂದಾಗ ಆ ಕಥೆಗೆ ಸಂಬಂಧಪಟ್ಟಂತೆ ಒಬ್ಬ ಪೊಲೀಸ್ ಆಫೀಸರ್ ಇರಬೇಕು, ದಿಲೀಪ್ ಅಂತ ಒಬ್ಬ ಲಾಯರ್ ಇರಬೇಕು, ಅಶೋಕ್ ಕುಮಾರ್ ಸಾಹೇಬ್ ಇರಬೇಕು, ಸುಮ್ನಾ ಕಿತ್ತೂರು ಮೇಡಮ್ ಬೇಕು ಮಹಿಳೆಯರನ್ನ ಪ್ರತಿನಿಧಿಸೋಕ್ಕೆ. ಮಂಜಣ್ಣ ಒಂದು ಹೇಳಲಿಲ್ಲ, ಇಬ್ಬರು ಫಾರಿನರ್ಸ್ ಹೆಣ್ಮಕ್ಳು ಬಂದಿದ್ದಾರೆ, ಅಲ್ಲೂ ಅವ್ರು ದೊಡ್ಡ ದೊಡ್ಡ ಹೋರಾಟಗಾರ್ತಿಯರಿದ್ದಾರೆ, ಅವರು ಅಮೆರಿಕಾದಿಂದ ಇದ್ದಾರೆ, ಲಾಸ್ ಏಂಜಲೀಸಿಂದ ಬಂದಿರೋದಿದ್ದಾರೆ, ಬೆಂಗಳೂರಿಂದ ಅಲ್ಗೋದವರಿದ್ದಾರೆ ಸೇರಿಸ್ಕೊಂಡ್ವಿ, ವಿಜಯ ಸೌಣ್ಣವ್ರು ಸೇರಿಸ್ಕೊಂಡ್ವಿ, ಸತ್ಯಾಗಡೆಯನ್ನ ಒಬ್ಬ ಟೆಕ್ನಿಷಿಯನ್ ಆಗಿ ಸೇರಿಸ್ಕೊಂಡ್ವಿ, ರವಿಕೋವಿ ಸೇರಿಸಿ, ಹಿಂಗೆಲ್ಲ ಚರ್ಚೆ ನಡೀತಾ ಇದೆ. ಹಿಂಗೆಲ್ಲ ಚರ್ಚೆ ನಡೆಯುವಾಗ ಅದು ಬೇರೆ ವಿಷಯ, ಅದು ಪ್ರಸ್ಮಿಟ್ ಬಂದಾಗ ನಾನು ಹೇಳ್ತೀನಿ, ಚರ್ಚೆ ಅದಾದಾಗ ನಾನು ಹೇಳಿದೆ ಅಣ್ಣ ಇದು ಒಂದು ಪ್ಯಾನಲ್ ಅಲ್ಲದ ಒಂದು ರೆಡಿ ಇದೆ ಸಬ್ಜೆಕ್ಟ್, ಮಾತ್ ನೋಡೋಣ ಅಂದ ತಕ್ಷಣ ಮಂಜಣ್ಣ ಹತ್ರ ಒಂದು ಪ್ಯಾನಲ್ ಇರುತ್ತೆ ಆಲ್ರೆಡಿ, ನಿಮ್ಗೊಂದು ಓಪನ್ ಆಗಿ ಹೇಳ್ಬಿಡ್ತೀನಿ, ಅವ್ರ ತಲೆಯಲ್ಲಿ ಒಂದು ಪ್ಯಾರಲಲ್ ಪ್ಯಾನಲ್ ಇರ್ತದೆ. ಈ ನಮ್ಮ ಪಾದರಾಯನ ಕತೆ ಹಾಕಿದ ತಕ್ಷಣ ಅವ್ರು ಕೇಳಿಕೊಂಡು ಪಾದರಾಯ ಯಾಕೆ ಟೈಟ್ಲು ಒಂದು, ನಾನು ಒಂದು ಪುಸ್ತಕ ತೋರಿಸ್ತೆ, ಇದು ಪಾದರಾಯ ಅಂದ್ರೆ ಹಿಂಗೆ ಪಾದಕ್ಕೆ ಇಷ್ಟು ಬೆಲೆ ಇದೆ, ಇದು ಹೀಗೆ ಅಂತೆಲ್ಲ ಹೇಳಿದ್ಮೇಲೆ ಅವ್ರದ್ದೊಂದು ಪ್ಯಾನಲ್ ಇದೆ, ಅವರ ಡಿಸ್ಕಷನ್ ನಡೀತು, ನಡೆದ ತಕ್ಷಣ ಮರುದಿನೇ ಸಿನಿಮಾ ಆರಂಭ ಅಂತ ಬೋನ್ ಸ್ಕ್ರಿಪ್ಟ್ನ ತಂದು ನಿರ್ಮಾಪಕರ ಕೈಗೆ, ನಮ್ಮ ನಾಕ್ಷಕ ನಾಗಪ್ಪನ ಕೈಗೆ. ನಾಗಪ್ಪ ನನ್ನ ಹಳೆಯ ಸ್ನೇಹಿತರು, ನಿಮ್ಗೆ ಗೊತ್ತು ಅವರು ಕಾಮಿಡಿ ಅಂತ ಬಂದಾಗ, ಆ್ಯಕ್ಟಿಂಗ್ ಅಂತ ಬಂದಾಗ, ತಮಿಳು ತೆಲುಗು ಎಲ್ಲ ಭಾಷೆಯಲ್ಲೂ ಅವರು ದೊಡ್ಡ ಫುಟ್ಬಾಲ್ ಗೇಮ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನನಗೆ ನಾನು ಅಂದ್ಕೊಂಡಿದ್ದು ಆ ಕತೆ ಹೇಳುವಾಗ ನಾಗಪ್ಪನಿಗೆ ಯಾಕೆ ಹೇಳಿದೆ ಫಸ್ಟು ಅಂದರೆ, ಕೂರಿಸ್ಕೊಂಡು ರಾತ್ರಿ 2 ಗಂಟೆ ಹೇಳಿದ್ದದು, ನಾವು ಮಂಜಣ್ಣನ ಕೆಲಸ ಬೇರೆ ಸಿನಿಮಾ ಮಾಡ್ಕೊಂಡು, ಆ ಟೈಟ್ಲು ಕೂಡ ನಾನು ಹೇಳಂಗಿಲ್ಲ ಇವಾಗ, ಅದಕ್ಕೆ ಅದು ಅಷ್ಟು ಅದನ್ನು ಜಂಪ್ ಮಾಡ್ತಾ ಇದ್ದೀನಿ, ಅದು ಬೇರೆ ಸಂದರ್ಭದಲ್ಲಿ ನಡೀತದೆ, ದೊಡ್ಡದಾಗಿ ನಡೀತದೆ. ಹಂಗಿರುವಾಗ ನಾಗಪ್ಪ ಇದು ನೀನೇ ಮಾಡಬೇಕು,
ನೀನು ನಿನ್ನಂಥವರೇ ಮಾಡಬೇಕು. ನಿನ್ನ ಬದುಕಿನ ಆಲೋಚನೆ ನೀನು ಹೊಡೆದಿದ್ದ ರೀತಿ ಮಳವಳ್ಳಿಯಿಂದ ಒಂದು ಹಳ್ಳಿಯಿಂದ ಬಂದು ಇವತ್ತು ಏನೋ ಒಂದು ಮಾಡ್ತಾ ಇದೆಯಲ್ಲ, ಇಲ್ಲೊಂದು ಪವಾಡ ಇದೆಯಲ್ಲ, ಈ ಥರದ್ದೊಂದು ಅಂದ ತಕ್ಷಣ ಎಸ್ ವಿ ಆರ್ ಡೂಯಿಂಗ್ ಅಂತೇಳಿ ಇದು ಆರಂಭ ಆಯಿತು. ಬೇರೆ ಬೇರೆ ಸ್ಕ್ರಿಪ್ಟ್ಗಳಿಗೆ ಯಾವಾಗ ಯಾವಾಗ ಜೀವ ಬರುತ್ತೆ ಗೊತ್ತಿಲ್ಲ, ಬರೆದಂತು ಇಟ್ಕೊಂಡಿದ್ದೀನಿ. ಮುಂಜಾನೆ ಸಿಕ್ಕಿದ್ದಾರೆ ಸರ್, ಜನವರಿ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಅಂದರೆ ನಾವು ಶೂಟಿಂಗ್ ಹೋಗೋ ಹಂತಕ್ಕೆ ಬೇಕಾಗಿರೋಂಥ ಎಲ್ಲ ಪ್ರಿಪ್ರೇಷನ್ನು ಇವ್ರ ಹತ್ರ ಆ್ಯಸ್ ಎ ರೈಟರ್ ಆ್ಯಂಡ್ ಡೈರೆಕ್ಟರ್ ನಡೀದಾರೆ. ಆಲ್ ಟೆಕ್ನಿಷಿಯನ್ಸ್ ಫಿಕ್ಸ್ ಆಗಿದ್ದಾರೆ, ಆರೇ ದಿನಗಳಲ್ಲಿ ಎಲ್ಲರೂ ಫಿಕ್ಸ್ ಆಗಿದ್ದಾರೆ. ನಾವು ಹೀರೋಯಿನ್ ಹುಡುಕಾಟದಲ್ಲಿದ್ದೀವಿ, ಅದೊಂದು ಫೈನಲ್ ಆಗ್ತಾ ಇದ್ದಂಗೆ ನಾವು ಶೂಟಿಂಗ್ ಹೋಗ್ತೀವಿ. ಒಂದು ಹಳ್ಳಿ ಹೆಣ್ಮಕ್ಳು ಅಂತಾರಾಜ್ಯಕ್ಕೆ ಹೋಗಬೇಕು, ಆ ಥರ ಆಲ್ರೆಡಿ ಇರೋರನ್ನೇ ನೋಡ್ತಾ ಇದ್ದೀವಿ. ಅಂದರೆ ಒಂದು ಐದಾರು ಭಾಷೆಗಳಿಗೆ ಪ್ಯಾನ್ ಇಂಡಿಯಾ ಅಂತ ಇದ್ವಲ್ಲ, ಆಮೇಲೆ ಈ ಸಿನಿಮಾನ ನಾನು ಪ್ಯಾನ್ ಇಂಡಿಯಾ ಮಾಡಬೇಕು ಅಂತ ಪ್ಯಾನ್ ಇಂಡಿಯಾ ಅನೌನ್ಸ್ ಮಾಡ್ತಾ ಇಲ್ಲ. ಕತೆನೇ ಎಲ್ಲೆಲ್ಲಿ ಸಾಂಪ್ರದಾಯಿಕ ಹಿಂದುತ್ವ ಬದುಕಿದೆಯೋ ಅಷ್ಟು ಕಡೆ ಈ ಕತೆ ರೀಚ್ ಆಗೋದು. ಅಲ್ಲಿ ನೀವು ಯಾವುದೋ ಒಂದು ಏರಿಯಾ ಹೆಸರು ಹೇಳಿದ್ರಲ್ಲ, ಎಲ್ಲ ಎಲ್ಲ ರಾಜ್ಯದಲ್ಲಿ ಆ ಥರ ಏರಿಯಾ ಹೇಳಿದವಲ್ಲ, ದೇವ್ರ ಜನ ಭಗವಂತ ಅಲ್ಲ. ಅದು ಪಾದಕ್ಕೆ ಸಂಬಂಧಪಟ್ಟಿದ್ದು, ಪಾದಕ್ಕೆ ಸಂಬಂಧಪಟ್ಟಿದ್ದು ಪಾದರಾಯ ಅಂದ್ರೆ ಹನುಮಂತ, ಅದಕ್ಕೆ ಟೈಟ್ಲ್ ಅದು. ಮತ್ತೆ ನಾನು ಕಂಟೆಂಟ್ನ ಅದನ್ನ ಇಟ್ಕೊಂಡು ಡಿಸೈನ್ ಮಾಡಿದ್ದೀನಿ. ಇದ್ರದ್ದು ವಿಶೇಷ ಏನು ಅಂದರೆ ಹೇಮಂತ್ ಅಂತ ನಮ್ಮ ಡಿಸೈನ್ ಅದು, ರಾತ್ರಿ ರಾತ್ರಿ ಕೆಲಸ ಶುರು ಮಾಡಿದ್ರು. ನಾನು ಅಂದ್ಕೊಂಡೆ ಕನ್ನಡದಲ್ಲಿ ಒಂದು ಪಾದದೊಳಗಡೆ ಟೈಟ್ಲ್ನ ಫಿಕ್ಸ್ ಮಾಡ್ಬೋದು, ಬೇರೆ ಬೇರೆ ಭಾಷೆಗಳಿಗೆ ಸಿಂಕ್ ಆಗುತ್ತಾ ಅಂದರೆ ಎಲ್ಲ ಭಾಷೆಗಳಿಗೂ ಅದು ಸಿಂಕ್ ಆಗೋಯ್ತು. ಎಲ್ಲ ಭಾಷೆದು ವಿಕಿಪೀಡಿಯಾ ತೆಗೆದು ನನ್ನ ಸ್ಟಡಿ ಮೊದಲೇ ಇತ್ತು, ಎಲ್ಲ ಮಂಡಣ್ಣಿಗೆ ನಾಗಪ್ಪಂಗೆ ತೋರಿಸ್ದೆ. ಸುಮ್ಮನೆ ಒಂದು ಭೋಜ್ಪುರಿ ಟ್ರೈ ಮಾಡೋದು, ಸ್ವಲ್ಪ ಪ್ರದೇಶಕ್ಕೆ ಹೋಗುತ್ತೆ, ಅಯೋಧ್ಯೆಗೆ ಹೋಗುತ್ತೆ ಕತೆ ಅಂತ ನೋಡಿದ್ರೆ ಭೋಜ್ಪುರಿಯೂ ಟೈಟ್ಲ್ ಸಿಂಕ್ ಆಗ್ಬಿಡ್ತು. ಈಗ ಒಂದು ಸ್ಟ್ರೈಟ್ ಒಂದು ಟೈಟ್ಲ್ ಬರೆದ್ರೆ ಅದು ಎಲ್ಲ ಲ್ಯಾಂಗ್ವೇಜಲ್ಲೂ ಸಿಂಕ್ ಆಗುತ್ತೆ, ಒಂದೇ ಡಿಸೈನ್. ಆದರೆ ಕಂಟೆಂಟ್ ಡಿಸೈನ್ ಇದೆ, ಅದರೊಳಗಡೆ ಬೇರೆ ಬೇರೆ ಬೆಂಗಾಲಿನೂ ಡಿಸೈನ್ ಆಗೋದಿದೆಯಲ್ಲ ಒಳಗಡೆ, ಓ ಇದು ಆಶೀರ್ವಾದ ಇದು ಅಂತೇಳಿ ತಗೊಂಡು. ಹಾಗಾಗಿ ಈ ಡಿಸೈನು ಒಂದು ಪಾದದ ಡಿಸೈನ್ ಇದೆ. ಮೇಡಮ್, ದಿಸ್ ಇಸ್ ನಾಟ್ ಅಟ್ ಆಲ್ ಮೈಥಾಲಜಿ ಕತೆ, ಮೈಥಾಲಜಿಯ ಕತೆ ಅಲ್ಲ ಮೇಡಮ್. ಈ ಜೀವದ ಜಗತ್ತಿನಲ್ಲಿ ಈ ಕಾಲಘಟ್ಟದಲ್ಲಿ ಯಾವ್ದ್ಯಾವ್ದ್ರ ಬಗ್ಗೆ ಏನೆಲ್ಲ ಜಿಜ್ಞಾಸೆಗಳು ನಡೀತಾ ಇದೆ, ಅದಕ್ಕೆ ಉತ್ತರಗಳೇನು, ಏನ್ ನಡೀತಾ ಇದೆ, ನನ್ನ ಒಬ್ಬ ಒಂದು ಅಂಜನಾದ್ರಿ ಸುತ್ತಮುತ್ತಲಿನ ಒಬ್ಬ ಒಬ್ಬ ಹುಡುಗ ಮತ್ತು ಒಬ್ಬ ಹುಡುಗಿ, ಒಬ್ಬ ಗಂಡಸು ಮತ್ತು ಹೆಂಗಸಿನ ನಡುವೆ ನಡೆಯುವಂತ ವಿಷಯನ, ಅಂತಾರಾಜ್ಯಕ್ಕೆ ಟ್ರಾವೆಲ್ ಆಗುವಂತ ವಿಷಯ, ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ನ ಕತೆ. ಅಲ್ಲ, ಕಥೆ ಅಲ್ಲಿ ಹೋಗುತ್ತೆ ಅಂತ ಹೇಳಿದೆ, ರಾಮ ಆಂಜನೇಯ ಇಬ್ರು ನನ್ನ ಹತ್ರನೇ ಇದ್ದಾರೆ ಆಲ್ರೆಡಿ, ನನ್ಗೆ ಹುಡುಕಾಡುವ ಅವಶ್ಯಕತೆನೇ ಇಲ್ಲ. ಸೀತೆನೂ ಕ್ಯಾರೆಕ್ಟರ್ ಇದ್ದಾರೆ, ಸೀತೆ ಯಾರೋ ಒಂದು ಗೊತ್ತಾಗ್ಬೇಕಷ್ಟೇ, ಇಲ್ಲ ಏನು ಆ ಥರ ರಿಲೇಟೆಡ್ ರಾಮ ಆಂಜನೇಯ ರಿಲೇಟೆಡ್ ಏನಲ್ಲ, ಒಂದು ನೈಜ ಘಟನೆ, ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ, ತುಂಬ ನಿಮ್ಮನ್ನು ನಗಿಸುತ್ತೆ. ಇಡೀ ಕುಟುಂಬ ಸಮೇತ ಕೂತ್ಕೊಂಡು ಓ ಈ ಥರದ ವಿಷಯ ನಡೆದಿತ್ತ, ನಾವು ನಮ್ಗೆ ಗೊತ್ತೇ ಇಲ್ವಲ್ಲ ಅನ್ನೋ ಥರದ್ದು ಒಂದು ಒಂದೇನೋ ಒಂದು ಪವಾಡ ನಡೀತದೆ ಸಿನಿಮಾದಲ್ಲಿ. ಆ ಥರ ಒಂದು ಸಿನಿಮಾ ನೀನು ರಾಮ ಆದ ನಾನು ಆಂಜನೇಯ ತಯಾರಿದ್ದೀನಿ, ನಾನು ರಾಮ ಆದ ನೀನು ಆಂಜನೇಯ ಆದರೆ ಪರಸ್ಪರ ಅದು ಪ್ಲಾನ್ ನಡೀತಾ ಇದ್ದೀನಿ. ಎಲ್ಲೆಲ್ಲಿ ಆಂಜನೇಯ ಬೇರೆ ಬೇರೆ ದೇಶಗಳಿಗೆ ಹೋಗಿದಾರೋ ಆ ಕಂಟೆಂಟ್ ಹೋಗಿದೆಯೋ, ಆಂಜನೇಯ ಅನ್ನೋದಕ್ಕಿಂತ ಕಂಟೆಂಟ್ ಒಂದು ಲೈನ್ ಇದೆ ಇದರಲ್ಲಿ, ಅದೆಲ್ಲಿ ಹೋಗುತ್ತೋ ಅಲ್ಲಿಗೆಲ್ಲ ಹೋಗ್ಬೇಕಾಗುತ್ತೆ. ಮಂಜಣ್ಣ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಶಾಲಿನಿ ಆರ್ಟ್ಸ್ ಶ್ರೀಲಂಕಾದಲ್ಲಿ ಆಂಜನೇಯ ತೋರಿಸಿದ್ದೀನಿ ರೆಡಿ ಅಂತ ಹೇಳಿದ್ರೆ ಎಲ್ಲ ಆಂಜನೇಯ ತೋರಿಸಿದ್ರು ಕರ್ಕೊಂಡು ಹೋಗ್ತಾರೆ. ಸರ್ 116 ತೋರಿಸಿದ್ದೀನಿ ಆಲ್ರೆಡಿ. ಅಲ್ಲ, ತುಂಬ ಇಡೀ ರಿಸರ್ಚ್ ಓದಿದ್ದಾರೆ ಬಿಡಿ ಮಂಜಣ್ಣ, ಇಡೀ ಕತೆ ಡಿಸ್ಕಷನ್ಸ್ ಎಲ್ಲರೂ ಸರ್. ಈ ಘಟನೆ ಎಲ್ಲೆಲ್ಲಿ ಹೋಗಿದೆ, ಎಲ್ಲೆಲ್ಲಿ ಇಂಪ್ಯಾಕ್ಟ್ ಆಗಿದೆ, ಅಲ್ಲಿಗೆಲ್ಲ ಸ್ಕ್ರೀನ್ ಪ್ಲೇ ಮತ್ತು ವಿಜುವಲ್ ಟ್ರೀಟ್ಮೆಂಟು ಹೋಗ್ಲೇಬೇಕು. ಆ ಕತೆ ಪೂರ್ಣ ಆಗ್ಬೇಕು ಅಂದ್ರೆ ಹೋಗ್ಬೇಕು. ನೆಕ್ಸ್ಟ್ ಪ್ರಶ್ನೆ ನಿಜ ನಿಜವಾಗಿ ನಡೆದಿರೋ ಕತೆ ಗ್ರಾಫಿಕ್ ತಗೊಂಡು ಟೆಕ್ನಿಕ್ ಟೆಕ್ನಿಕಲ್ ಥಿಂಗ್ಸ್ ಅದು ಮಾಡ್ಕೊಳ್ಳೋಣ. ಕಾಂಟ್ರವರ್ಸಿ ನಾನು ಚಾನಲ್ ಡಿಬೇಟ್ಗಳಲ್ಲಿ ಮಾಡ್ತೀನಿ, ಇಲ್ಲೇ ಯಾಕೆ ಮಾಡ್ಬೇಕು ಸಿನಿಮಾ ಇದು ಅಣ್ಣ, ಇಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡಾಗ್ತಾ ಇದೆ. ಸರ್, 2013-14 ಕರ್ನಾಟಕದಲ್ಲಿ ನಡೆದಿತ್ತು ಸರ್, ಕರ್ನಾಟಕದಲ್ಲಿ ನಡೆದು ಇದು ಬೇರೆ ಬೇರೆ ರಾಜ್ಯಗಳಿಗೆ ಶ್ರೀಲಂಕಾಕ್ಕೆ ಎಲ್ಲ ವಿಚಾರ ಹೋಗಿತ್ತು. 2013-14 ಸಂದರ್ಭದಲ್ಲಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಹನುಮ ಜಯಂತಿ ಬರುವಾಗಲೇ ಇದು ನಡೆದಂತಹ ಕಥೆ, ನಮ್ಮಲ್ಲೇ ನಡೆದಂತ.
ಶ್ರೀರಾಮ ಅದು ಬೇಕಂದ್ರೆ ಕರ್ಕೊಂಡು ಬರ್ತೀವಿ, ಆದ್ರೆ ಹಂಗ ವಯಸ್ಸನೇ ಮಾಡ್ಬಿಡಿ ರಾಮ ಆಂಜನೇಯ ಅಂತ ಹಂಗ ಹೋಗ್ಬಿಡಿ. ಪ್ಯೂರ್ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ರಾಮನಿಗೆ ಸಂಬಂಧ ಇಲ್ಲದ್ದು ಜಗತ್ತಲ್ಲಿ ಯಾವ್ದಾರು ಒಂದು ವಿಷಯ ಇಲ್ಲ. ನೀವು ಯಾವ ವಿಷಯ ಹೇಳಿದ್ರು ನಾನು ರಾಮ ಕನೆಕ್ಟ್ ಮಾಡ್ತೀನಿ. ಭಾರತ ಭೂಮಿಯಲ್ಲಿ ರಾಮನಿಗೆ ಕನೆಕ್ಟ್ ಆಗದಿರೋ, ಶ್ರೀರಾಮನಿಗೆ ಕನೆಕ್ಟ್ ಆಗದಿರೋ ಸಂಬಂಧ ಯಾವ್ದಾರು